ನಾನು KGF ನಮಗೆ ನಮ್ಮ ಪೊಲೀಸ್ ದೃಷ್ಟಿಯಲ್ಲಿ ಒಂದು ಜಿಲ್ಲೆ ಇದ್ದಾಗೆ ಅದಕ್ಕಾಗಿ ನಾನು ಭೇಟಿ ಕೊಟ್ಟಿದ್ದೇನೆ. ಇಲ್ಲಿ ಏನೆಲ್ಲ ಪೊಲೀಸ್ ದೃಷ್ಟಿಯಿಂದ ಏನು ನಡೀತಾ ಇದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಏನು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಮ್ಮ ಶಾಸಕರು ಈ KGF ಶಾಸಕರು ಮತ್ತು ಬಂಗಾರಪೇಟೆ ಶಾಸಕರು ಇಬ್ಬರು ಇದ್ದಾರೆ. ಎರಡು ಭಾಗ ಇದೆ ಇದು. ಒಂದು ಪೊಲೀಸಿನ ದೃಷ್ಟಿಯಿಂದ ಏನು ಅಭಿವೃದ್ಧಿ ಮಾಡ್ಬೋದು, ಪೊಲೀಸಿಗೆ ಏನು ಅವಕಾಶ ಮಾಡಿಕೊಡ್ಬೋದು, ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು, ಮಾಡರ್ನೈಸೇಷನಲ್ಲಿ ಏನು ಮಾಡ್ಬೋದು, ಮತ್ತು ನಾವು ಹೊಸ ಹೊಸ ವಿಚಾರಗಳನ್ನು ಬದಲಾವಣೆಗಳನ್ನು ತರ್ತಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ, ಅದನ್ನೆಲ್ಲ ಇಲ್ಲಿ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡೋದಕ್ಕೆ ಬಂದಿದ್ದೇನೆ. ಎರಡನೇದು ಟೂರಿಸಮ್ ದೃಷ್ಟಿಯಿಂದ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಇಂಡಸ್ಟ್ರೀಸು ಮತ್ತೊಂದು ಸರ್ಕಾರದ ಒಂದು ಭಾಗ ಆಗಿ ನಾನು ಕೂಡ ನಾನು ನಮ್ಮ ಸಂಪುಟದಲ್ಲಿ ತೀರ್ಮಾನಗಳನ್ನು ತಗೊಳ್ಳುವಾಗ ಇಲ್ಲಿಗೆ ಏನೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ, ಭಾಳ ದೊಡ್ಡ ಇತಿಹಾಸ ಇದೆ ಇಲ್ಲಿ, ಹಿಸ್ಟಾರಿಕಲ್ ಪ್ಲೇಸ್ ಇದು, ಅದಕ್ಕೋಸ್ಕರ ಅದನ್ನು ಯಾವ ರೀತಿ ನಾವು ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನು ನಾನು ಗಮನಿಸಿದ್ದೇನೆ. ನಾವು ಶಾಸಕರಿಬ್ಬರು ಕೂಡ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಒಂದು ಟೂರಿಸಮ್ ಸ್ಪಾಟ್ ಇಲ್ಲಿ ಒಂದು ಟೂರಿಸಮ್ ಸೆಂಟರ್ ಮಾಡೋದಕ್ಕೆ ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಬೇಕು, ಒಂದು DPR ಮಾಡಿ ಇಲ್ಲಿ ಇಲ್ಲ ಸರ್ಕಾರನೇ ನೇರವಾಗಿ ಹಣ ಹೂಡಿಕೆ ಮಾಡಿ ಮಾಡ್ತಕ್ಕಂಥದ್ದು ಒಂದು, ಇಲ್ಲಾಂದರೆ PPP ಮಾಡೆಲ್ನಲ್ಲಿ ಟೂರಿಸಮನ್ನು ಡೆವಲಪ್ ಮಾಡೋದಕ್ಕೆ ಅಂತೇಳಿ. ಯಾಕೆಂದರೆ ಇದು ಇಷ್ಟು ಇತಿಹಾಸ ಬಹುಶಃ ನಮ್ಮ ರಾಜ್ಯದಲ್ಲಂತೂ ಇಲ್ಲ ದೇಶದಲ್ಲೂ ಕೂಡ ಕೆಲವೇ ಸ್ಥಳಗಳು ಈ ರೀತಿ ಇದ್ದಾವೆ. ನಮಗೆ ಪ್ರೀ ಇಂಡಿಪೆಂಡೆನ್ಸ್ ಕಾಲದಿಂದ ಹಿಡಿದು ಇನ್ನು ಹಿಂದಕ್ಕೆ ಹೋದರೆ ಕೃಷ್ಣದೇವರ ಕಾಲಕ್ಕೂ ಹೋಗಬೇಕಾಗ್ತದೆ. ಆ ಕಾಲದಿಂದಲೂ ಕೂಡ ಇಲ್ಲಿ ಚಿನ್ನದ ಏನು ಮೈನಿಂಗ್ ಮಾಡ್ತಾಯಿದ್ರು, ಗಣಿಗಾರಿಕೆ ಮಾಡ್ತಿದ್ರು, ಅದು ಇತಿಹಾಸ ಇದೆ. ಇದೆಲ್ಲ ನಮಗೆ ಈಗ ನಿಮಗೂ ನಮಗೂ ಒಂದು ಸ್ವಲ್ಪ ಗೊತ್ತು, ನಮಗಾಲೇ ಅರ್ಧ ಗೊತ್ತಿಲ್ಲ ಈಗ ಅಲ್ವಾ, ಅರ್ಧನೂ ಗೊತ್ತಿಲ್ಲ, ಕಾಲು ಗೊತ್ತಿರೋದು, ನಮ್ಮ ಕಾಲು ಗೊತ್ತಿಲ್ಲ ಅನಿಸುತ್ತೆ, 5-10% ಗೊತ್ತಿರ್ಬೋದು. ನಮ್ಮ ಜನ್ರೇಷನ್ಗೆ 5-10% ಇಳಿದಿದ್ದೀವಿ, ಈಗ ನಮ್ಮ ಮುಂದಿನ ಜನ್ರೇಷನ್ಗೆ 0, ಏನೂ ಗೊತ್ತಿರಲ್ಲ. ಅದಕ್ಕಾಗಿ ಇತಿಹಾಸ ಉಳಿಸೋದಕ್ಕೆ ಒಂದು ಟೂರಿಸಮ್ ಡೆವಲಪ್ಮೆಂಟ್ ಇದರಿಂದ ಮಾಡೋದಕ್ಕೆ ಸರ್ಕಾರದಿಂದ ಕ್ರಮ ತಗೊಳ್ತೀವಿ. ಮತ್ತು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಇಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೋದು, PPPL ಮಾಡ್ಬೋದಾ, ನೇರವಾಗಿ ಬಂಡವಾಳ ಹೂಡಿಕೆಯಲ್ಲಿ ಮಾಡ್ಬೋದಾ ಅಂತೇಳಿ ಪರಿಶೀಲನೆ ಮಾಡ್ತೇವೆ. ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ತರ್ತಾ ಇದ್ದೀವಿ. ಅದರಲ್ಲಿ ಇಲ್ಲಿ ಕೂಡ ನಮ್ಮ SP ಅವರು ಇಲ್ಲಿಗೊಂದು, ನಮ್ಮ IG ಅವರು ಕೂಡ ಬಂದಿದ್ದಾರೆ. ಅವರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡಿ, KSRP ಟ್ರೈನಿಂಗ್ ಸೆಂಟರ್ ಮಾಡಿ ಅಂತ ಸಜೆಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಎಕ್ಸಾಮಿನ್ ಮಾಡ್ತೇನೆ, ಯಾಕೆಂದರೆ ಇಲ್ಲಿ ಒಳ್ಳೆಯ ಅವಕಾಶ ಇದೆ, ಒಳ್ಳೆಯ ವಾತಾವರಣ. ಒಂದು ಬೆಟಾಲಿಯನ್ ಅಂದರೆ 1,000 ಜನ ಇರ್ತಾರೆ, 1,000 ಜನಕ್ಕೆ ಟ್ರೈನಿಂಗ್ ಕೊಡ್ತವೆ, ಅದಕ್ಕೆ ತಕ್ಕ ಹಾಗೆ ನಮ್ಮ ಸಿಬ್ಬಂದಿ ಇರ್ತಾರೆ. ಒಂದು 400-500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇಲ್ಲಿಗೆ. ಒಂದು ಬೆಟಾಲಿಯನ್ ಅಂದರೆ ನಾವೊಂದು 500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತೇವೆ. ಇಲ್ಲಿ ಭಾಳ ವ್ಯವಸ್ಥಿತವಾಗಿ ಪೊಲೀಸು ಸದ್ಯದ ಪರಿಸ್ಥಿತಿಯಲ್ಲಿ ನಡೆಸ್ತಾ ಇದ್ದಾರೆ, ಇನ್ನೂ ಅದನ್ನು ಉತ್ತಮ ಹೇಗೆ ಪಡಿಸಬೇಕು ಅಂತೇಳಿ ನೋಡ್ತೇವೆ. ಬ್ಯಾಂಗ್ಳೂರಲ್ಲಿ ಕ್ರೈಮ್ ರೇಟು 30% ಜಂಪ್ ಆಗಿದೆ ಕಂಪ್ಯಾರಿಟಿವ್ಲಿ 2022-23 30% ಇದೆ. ಎಷ್ಟೋ ಮೆಷರ್ ತೊಗೊಂಡಿದ್ದೀರಾ, ಬಟ್ ಬೇರೆ ಇದೆಯಾ, ಹೆಂಗೆ ಕಂಟ್ರೋಲ್ ಮಾಡೋದು, ಏನು ಮಾಡಿದ್ದೀರಾ, ಮೆಷರ್ ತೊಗೊಂಡಿದ್ದೀರಾ ಅಂತ ನೋಡಿ. ಅದು ರಿಜಿಸ್ಟ್ರಿ ಜಾಸ್ತಿ ಆಗಿದೆ, ಪ್ರತಿಯೊಂದು ಕೇಸನ್ನು ಹಿಂದೆ ಎಲ್ಲ ಯಾರು ಕೂಡ ರಿಜಿಸ್ಟ್ರೇ ಮಾಡ್ತಿರಲಿಲ್ಲ. ನಾವು ಈಗ ಸೈಬರ್ ಕ್ರೈಮ್ ಇರ್ಬೋದು ಅಥವಾ ಜನರಲ್ ಕ್ರೈಮ್ಸ್ ಇರ್ಬೋದು, ಅದನ್ನು ಎಲ್ಲ ಸ್ಟೇಷನ್ನಲ್ಲೂ ಕೂಡ ಜನಸ್ನೇಹಿ ಪೊಲೀಸ್ ಅಂತ ಹೇಳಿ ನಾವು ರಿಜಿಸ್ಟ್ರಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಖ್ಯೆ ಜಾಸ್ತಿ ಆಗಿದೆ, ಗೊತ್ತಾಯ್ತು. ಸಂಖ್ಯೆ ಜಾಸ್ತಿ ಆಗಿದೆ ಅಂದ ತಕ್ಷಣ ಲಾ ಅಂಡ್ ಆರ್ಡರ್ ತುಂಬ ಇದಾಗಿದೆ ಅಂತ ಅಲ್ಲ, ನಾವು ರಿಜಿಸ್ಟ್ರಿ ಮಾಡ್ತೀವಿ. ಈಗ ಉದಾಹರಣೆಗೆ ಸೈಬರ್ ಕ್ರೈಮು ಮೊದಲೆಲ್ಲ ಒಂದೇ ಒಂದು ಪೊಲೀಸ್ ಸ್ಟೇಷನ್ ಇದ್ದಿದ್ದು, ಈಗ ನಾವು ಇಡೀ ರಾಜ್ಯದಲ್ಲಿ 46 ಪೊಲೀಸ್ ಸ್ಟೇಷನ್ ಮಾಡಿದ್ದೀವಿ ಸೈಬರ್ಗೆ.
ಅದಕ್ಕೆ ಸ್ವಾಭಾವಿಕವಾಗಿ ಸೈಬರ್ ಕೇಸಸ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಹಾಗಾಗಿ ನಂಬರ್ ಜಾಸ್ತಿ. ಇವೆಲ್ಲ ಐತಿಹಾಸಿಕ ಸ್ಥಳ ಅಂತ ಹೇಳಿದ್ರು ಸರ್, ಇದನ್ನ ಉಳಿಸೋದಕ್ಕೆ ಮೊನ್ನೆ ಮೈನಿಂಗ್ ಸೆಕ್ರೆಟರಿ ಬಂದಾಗ ಅವ್ರು ಕೇಳಿದ್ರು ನಮಗೆ ಕರ್ನಾಟಕ ಇಂಡಸ್ಟ್ರಿ ಸೆಕ್ಯೂರಿಟಿ ಫೋರ್ಸ್ ಫೋರ್ಸ್ ಕೊಡಿ ನಮಗೆ ಅಂತ ರಿಕ್ವೆಸ್ಟ್ ಮಾಡಿದ್ರು, ಬಟ್ ಸ್ಟೇಟ್ ಗೌರ್ಮೆಂಟು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮೊದಲೊಂದ್ಸಲ ನೀವು ಇಲ್ಲಿ ಪೋಸ್ಟ್ ಮಾಡಿದ್ರಿ, ನೀವು ಇಂಡಸ್ಟ್ರೀಸ್ ಯಾರು ಬಿ ಜಿ ಎಮ್ ಎಲ್ ಉಳಿಸೋದಕ್ಕೆ ಪ್ರಾಪರ್ಟಿ ಕಾಪಾಡೋದಕ್ಕೆ, ಯಾಕೆ ಸರ್ ಇವಾಗ ಕೊಡ್ತಾ ಇಲ್ಲ? ಗೊತ್ತಿಲ್ಲ ನನಗೆ. ಹಿಂದೆ 4 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು, ಹಿಂದೆ ಸರ್ಕಾರ. ಈಗ ನಾವು ಬಂದ ನಂತರ ಅಂಥ ಪ್ರಸ್ತಾವನೆ ಏನು ಆಗಿಲ್ಲ. ಒಂದು ವೇಳೆ ಅದಕ್ಕೆ ಅಗತ್ಯ ಇದ್ದರೆ ನಾವು ಖಂಡಿತವಾಗಿ ಅದನ್ನು ಪ್ರೊವೈಡ್ ಮಾಡೇ ಮಾಡ್ತೀವಿ. ಆಫ್ಟರ್ ಆಲ್ ಇಟ್ ಈಸ್ ಗೌರ್ಮೆಂಟ್ಸ್ ಪ್ರಾಪರ್ಟಿ. ಪ್ರಮುಖವಾಗಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮತ್ತು ಮಹಿಳಾ ಪೊಲೀಸ್ ಸ್ಟೇಷನ್ ಇಲ್ಲ, ಬಹಳ ವರ್ಷಗಳಿಂದ ಪ್ರಸ್ತಾವನೆ ಇತ್ತು ಕೆ ಜಿ ಎಫ್ ಗೆ ಕೊಡಬೇಕು ಅಂತ, ಬಟ್ ಇದುವರೆಗೂ ಆಗಿಲ್ಲ. ಈಗ ನೀವು ಹೇಳಿದಂಗೆ ಪ್ರವಾಸೋದ್ಯಮ ಕೋಡ್ಲಿಂಗ್ KGF ಗೆ 8 ಪೊಲೀಸ್ ಸ್ಟೇಷನ್ಸ್ ಇದೆ ಈಗಾಗಲೇ. ಈಗ ನಡೀತಾ ಇರ್ತಕ್ಕಂಥದ್ದು 8 ಪೊಲೀಸ್ KGF ಡಿಸ್ಟ್ರಿಕ್ಟಿಗೆ ಅಗತ್ಯ ಬಿದ್ದರೆ ಕೊಡ್ತೀವಿ, ಅದಕ್ಕೇನಿಲ್ಲ. ನಮಗೆ ಮಹಿಳಾ ಪೊಲೀಸ್ ಸ್ಟೇಷನ್ ಒಂದು ಪೊಲೀಸ್ ಸ್ಟೇಷನ್ ಕೊಡಬೇಕು ಅಂದರೆ 300 ಅಪರಾಧ ಇರಬೇಕು. ಅಪರಾಧ ಸಂಖ್ಯೆ ಇಲ್ಲದೇ ಇದ್ದರೆ ಸ್ಟೇಷನ್ ಕೊಡೋಕ್ಕೆ ಬರೋದಿಲ್ಲ, ಅಗತ್ಯ ಇಲ್ಲ. ಅಪರಾಧದ ಸಂಖ್ಯೆ ಹೆಚ್ಚಾದರೆ ಕೊಡ್ತೀವಿ ಸರ್. ಈಗ ಅದನ್ನ ನೀವು ಹೇಳೋದ್ ಬೇಕಾಗಿಲ್ಲ, ನಾನು ಹೇಳೋದ್ ಬೇಕಾಗಿಲ್ಲ. SP ಹೇಳಬೇಕು ಇಲ್ಲಿ ಈಗ 300 ಕೇಸಸ್ ಜಾಸ್ತಿ ಆಗ್ತಾ ಇದೆ ಆನ್ಯಲಿ ಅಂದ್ರೆ ಅವ್ರ ಕಾಗದ ಬರೀತಾರೆ ಹೆಡ್ ಕ್ವಾರ್ಟರ್ಸ್ಗೆ, ಇದು ನನ್ನ ಕೈಲಿ ಆಗೋದಿಲ್ಲ ಹ್ಯಾಂಡಲ್ ಮಾಡೋದಕ್ಕೆ, ಇದನ್ನ ಜಾಸ್ತಿ ಮಾಡ್ಕೊಡಿ ಅಂತ. ಅವಾಗ ಇನ್ನೊಂದು ಪೊಲೀಸ್ ಸ್ಟೇಷನ್.